ಚಂದ್ರಹಾಸೋ ಚವಲಕರ ಶಾರ್ದೂಲವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಮೈಸೂರು ದಸರಾವು ರಾಜ್ಯದ ನಾಡ ಹಬ್ಬ ಆಗಿದ್ದು 10 ದಿನಗಳ ಹಬ್ಬವಾಗಿದೆ. ನವರಾತ್ರಿ ಅಂತ ಕರೆಯಲ್ಪಡುವ 9 ರಾತ್ರಿಗಳಿಂದ ಪ್ರಾರಂಭವಾಗುತ್ತೆ. ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನ ಆರಾಧಿಸುವ 9 ಸ್ವರೂಪಗಳಲ್ಲಿ 6ನೆಯ ದಿನ ಕಾತ್ಯಾಯಿನಿ. ಕಾತ್ಯಾಯಿನಿ ಯಾರು, ಈ ದೇವಿಯನ್ನ ಯಾವ ತರ ಪೂಜೆ ಮಾಡಬೇಕು, ಕಾತ್ಯಾಯಿನಿ ರೂಪದ ಹಿನ್ನೆಲೆ ಏನು ಅಂತ ತಿಳಿಯೋಣ ಬನ್ನಿ. ಆ ಜಗಜ್ಜನನಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಹಿನ್ನೆಲೆ ಇದೆ. ಕತ ಎಂಬ ಋಷಿ ಇದ್ರು, ಅವರ ಮಗನ ಹೆಸರು ಕಾತ್ಯ. ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯನ. ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಅಭೀಷ್ಟದಿಂದ ಅವರು ಕಠಿಣವಾದ ತಪಸ್ಸನ್ನ ಮಾಡಿದ್ರು. ಪ್ರಾರ್ಥನೆಯನ್ನ ಆ ದೇವಿಯು ನಡೆಸಿಕೊಟ್ಲು. ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಯಿತು. ಆಗ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೂ ಎಲ್ಲಾ ದೇವತೆಗಳು ಸೇರಿ ತಮ್ಮ ತೇಜಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನ ಸೃಷ್ಟಿ ಮಾಡಿದ್ರು. ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು. ಋಷಿಗಳಾದ ಕಾತ್ಯಾಯನರು ಆ ದೇವಿಯ ಪೂಜೆಯನ್ನ ಮೊದಲಿಗೆ ಮಾಡಿದ್ರು. ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು. ಜತೆಗೆ ಕಾತ್ಯಾಯಿನರಿಗೆ ಏಕೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಕೂಡ ಇದೆ. ಆ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು. ಆ ನಂತರ ಆಶ್ವಾಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿಯ ತನಕ 3 ದಿನ ಕಾತ್ಯಾಯಿನ ಋಷಿಗಳಿಂದ ಪೂಜೆಯನ್ನ ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿಯು ಮಹಿಷಾಸುರನ ಸಂಹಾರವನ್ನ ಮಾಡಿದ್ಲು. ಕೃಷ್ಣನನ್ನು ಪತಿಯಾಗಿ ಪಡೆಯುವ ಬಯಕೆಯಿಂದ ಗೋಪಿಕೆಯರು ಕಾಳಿಂದಿ ಯಮುನಾ ನದಿಯ ದಡದಲ್ಲಿ ಕಾತ್ಯಾಯಿನ ಪೂಜೆಯನ್ನ ಮಾಡಿದ್ರಂತೆ. ಆ ಮಹಾಮಾತಿಯ ವಿವರಣೆ ಹೇಗಿದೆ ಅಂದ್ರೆ, ಆಕೆ ಬಣ್ಣ ಬಂಗಾರದಂತೆ ಹೊಳೆಯುತ್ತದೆ, 4 ಭುಜಗಳಿವೆ, ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯನ್ನ ತೋರುತ್ತಿದೆ, ಕೆಳಗಿನ ಕೈವರ ಮುದ್ರೆಯನ್ನ ತೋರುತ್ತಿದೆ, ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದ್ದು ಕೆಳಗಿನ ಕೈಯಲ್ಲಿ ಕಮಲದ ಹೂವಿದೆ, ಇನ್ನು ಈ ತಾಯಿಯ ವಾಹನವು ಸಿಂಹವಾಗಿದೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಹೀಗೆ ಚತುರ್ವಿಧ ಫಲ ಪುರುಷಾರ್ಥಗಳು ಕೂಡ ದೊರೆಯುತ್ತದೆ. ರೋಗ, ಶೋಕ, ದುಃಖ, ದಾರಿದ್ರ್ಯಗಳು ದೂರವಾಗುತ್ತವೆ. ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗುತ್ತವೆ. ಇಹಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು, ಕಾಂತಿ, ಸಮಾಧಾನ, ಸಂತೃಪ್ತಿಯನ್ನ ಕಾಣಬಹುದು. ಕಾತ್ಯಾಯಿನಿ ದೇವಿಯನ್ನ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತುನ ಸರ್ವ ಬೀತವ್ಯ ಕಾತ್ಯಾಯಿನಿ ನಮಸ್ತುತೆ ಹೀಗೆ ಕೂಡ ಆರಾಧಿಸಲಾಗುತ್ತದೆ. ಆ ದೇವಿಯ ಆರಾಧನೆಯಿಂದಾಗಿ ಭಯ ದೂರವಾಗಿ ಧೈರ್ಯ ಜ್ಯೋತಿಯಾಗುತ್ತದೆ. ಏನನ್ನಾದರೂ ಸಾಧಿಸುವ ಅಚಲ ವಿಶ್ವಾಸ ಕೂಡ ಮೂಡುತ್ತದೆ. ಚಂದ್ರಹಾಸೋಚವಲಕರ ಶಾರ್ದೂಲವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.